수고해 있대요. 나 그리고 ಜಾಗ ಬಿಟ್ರ ಸೈಡ್ ಕ್ಯಾ ವಿಶೇಷವಾದ ದಿನ ಅಂತ ಹೇಳ್ಬೋದು. ಯಾಕಂದ್ರೆ ಕಳೆದ ಬಾರಿ ನಾನು ಬಂದಾಗ ಏನು ನನ್ನ ರಾಮಸಂದ್ರ ಗ್ರಾಮಸ್ಥರು ಮನವಿನ ಕೊಟ್ಟಿದ್ರಿ, ಈ ಊರು ಹುಟ್ಟಿದಾಗಿಂದ ರೋಡ್ ಆಗಿಲ್ಲ ಅಂತ. ನಾನು 2-3 ಸಲ ಬಂದಾಗ ತುಂಬ ನೋವಾಯಿತು, ಯಾಕಂದ್ರೆ ನನ್ನ ಪಕ್ಕದ ಮನೆ ನಾನು ಇಲ್ಲೇ ಇದ್ದೀನಿ, ಈ ಊರು ಆದಾಗಿಂದ ಈ ರೋಡ್ ಆಗಿಲ್ಲ ಅಂತ ನಾನು ಹೇಳಿದೆ. ನೆಕ್ಸ್ಟು ಬರಬೇಕಾದ್ರೆ ನಿಮ್ಮ ಊರಿಗೆ ರೋಡ್ ಹಾಕ್ಬಿಟ್ಟೆ ಬರ್ತೆ ಅಂತ ಹೇಳಿದೆ. ಸೊ ಅದರವಾಗಿ ಈ ಊರಿಗೆ ಒಂದು CC ರೋಡ್ ಮಾಡೋ ಮುಖಾಂತರವಾಗಿ ಗೇಟಿಂದ ಅಪ್ ಟು ಊರ ತನಕ ಇವತ್ತು ವರ್ಕ್ ಪ್ರಾರಂಭ ಆಗ್ತಾ ಇದೆ. ಆದಷ್ಟು ಬೇಗ ಒಂದು 15-20 ದಿವಸ ಒಳಗಡೆ ರೋಡ್ ಕಂಪ್ಲೀಟ್ ಮಾಡಿಕೊಡ್ತೀನಿ. ಈಗಾಗಲೇ ಒಂದು 5 ಲೈಟ್ನ ನನ್ನ ಅಂದಾನದಲ್ಲಿ ಒಂದು ಬರೆಸಿದ್ದೀನಿ. ಸೊ ಈ ಊರು ಯಾಕಂದರೆ ಯಥೇಚ್ಛವಾಗಿ ನಮಗೆ ಸಹಾಯ ಮಾಡಿರ್ತಕ್ಕಂಥ ಊರು ಅಂತೇಳಿ ತಪ್ಪಾಗಲಾರ್ದು. ಸೊ ಅದರಿಂದ ತುಂಬ ಶೋಷಿತ ಜನ ಇರೋದರಿಂದ ಇಂಥ ಊರುಗಳನ್ನು ಇಳಿ ಮುಳಬಾಗ ತಾಲೂಕು ಎಲ್ಲೆಲ್ಲಿದ್ದಾವೆ ಈ ಥರ ಎಲ್ಲ ಡೆವಲಪ್ ಮಾಡಿಬಿಟ್ಟು ಸೊ ಒಳ್ಳೆ ಇದನ್ನು ಮಾಡಬೇಕಂತ ನನ್ನ ದೇಹದಿಂದ ಉದ್ದೇಶದಿಂದ ಇವ್ರನ್ನೇ ಗೇಟಿಂದ ಇಲ್ಲಿ ತನಕ CC ರೋಡಿಗೆ ಗುದ್ದಲಿ ಪೂಜೆ ಮಾಡೋಕ್ಕೆ ಇವತ್ತು ಬಂದಿದ್ದೀನಿ. ಎಷ್ಟು ಲಕ್ಷ ನಾನು? ಸೊ ಅಂದಾಜು ವೆಚ್ಚ ಅಂತಂದರೆ 1,22,000 7 ಊರಿಗೆ ಅದು 8 ಊರಿಗೆ ಹಾಕ್ಸ್ಕೊಂಬಂದಿದ್ದೀನಿ. ಸೊ ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ ಎಲ್ಲ ಕಡೆ ಎಲ್ಲ ಒಂದು 9 ಹಳ್ಳಿ ಕಡೆ ಹಾಕ್ಸ್ಕೊಂಬಂದಿದ್ದೀನಿ. ಅದು ಆ ಕಾಂಟ್ರಾಕ್ಟ್ಗೆ 1,26,000 ಅಷ್ಟು ಹಳ್ಳಿಗೆ ಇದು ಮಾಡಬೇಕಾಗುತ್ತೆ. ಸೊ ಅದರಿಂದ ಎಲ್ಲೆಲ್ಲಿ ತುಂಬ ತೀರಾ ಈ ಥರ ಇದೆ ಆ ಥರ ಮಾಡಿದ್ದೀವಿ. ಸೊ ನಾಗನಹಳ್ಳಿ ಇರ್ಬೋದು, ಇಲ್ಲಿ ನಮ್ಮ ಗುರುಪಲ್ಲಿ ಹತ್ರ ಎಲ್ಲೆಲ್ಲಿ ಇದುವರೆಗೂ ರೋಡೇ ನೋಡಿಲ್ಲ ಅಂತ ರೋಡ್ಗಳನ್ನು ಇಡೀ ಮುಳಬಾಗಲು ತಾಲೂಕಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೆ. ಸಾಕಷ್ಟು ನಾನು ಕ್ಯಾನ್ವಾಸ್ ಹೋದಾಗ ನೋವಾಯ್ತು ನನಗೆ, ನಮ್ಮ ಮುಳಬಾಗಲು ತಾಲೂಕು ಹಿಂಗೂ ಇದೆಯಾ ಅಂತ ಅಂದ್ಬಿಟ್ಟು. ಯಾಕಂದರೆ ನಾವು ಅದೇನೋ ಮಾಡಿಬಿಡ್ತೀವಿ ಏನಾಗ್ಬಿಡುತ್ತೆ ಅಂತ ಅನ್ನೋಲ್ಲ. ಇವತ್ತು ಶೋಷಿತ ಜನ ಇವತ್ತು ಏನಾಗಿದೆ, ಮುಳಬಾಗಲು ಜನ ಕೆಲವು ಊರಲ್ಲಿ ರೋಡೇ ನೋಡಿಲ್ಲ ಅಂತ ರೋಡೆಲ್ಲ ಗುರಿಸಿ ಇವತ್ತು ನಾನು ಇದು ಮಾಡ್ಕೊಂಬತ್ತೆ. ಹಾಗೆ 26 ಹೊಸ ರೋಡ್ಗಳನ್ನ ರೋಡ್ ಇಲ್ದಿರೋರೆಲ್ಲ ಗುದ್ದಲಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ರಿ. ಇದು ಒಳ್ಳೆ ಒಳ್ಳೆ ಸ್ಕೀಮ್ಸ್ ಅಲ್ಲಿ ತಂದು ಇದು ಮಾಡ್ಕೊಂಡು ಹೋಗ್ತಾ ಇದ್ವಿ. ಅಲ್ಲ MLA ಮುಂಚೆನೆ ಊರಿಗೆ ಬಂದಾಗ ಹೇಳಿದ್ರಿ MLA ಆದ ತಕ್ಷಣ ಬಂದು ಹಾಕ್ತೀರಾ ಅಂತ, ಅದೇ ಥರ ಮಾಡಿದ್ರಿ. ನಾನು ಏನೇನು ಮಾತು ಕೊಟ್ಟಿದ್ನೆ ಮುಳಬಾಗಲು ತಾಲೂಕಲ್ಲಿ, ಸೊ ಆ ಮಾತನ್ನ ತಪ್ಸ್ಕೊಂಡು ಹೋಗತಕ್ಕಂಥ ಶಾಸಕರು ನಾನಲ್ಲ. ಇವತ್ತು ನಮ್ಮ ಹೆಣ್ಮಕ್ಳಿಗೆ ಓಂಶಕ್ತಿ ಬಸ್ಸಲ್ಲಿರ್ಬೋದು, ಇವತ್ತು ಕಾರ್ಯರೂಪ ಇರ್ಬೋದು, ಸೊ ಎಲ್ಲವನ್ನೂ ಅಷ್ಟೇ. ಈಗ ನೋಡಿ ನಗರಾಭಿವೃದ್ಧಿನ ಸ್ಟಾರ್ಟ್ ಮಾಡ್ತಾ ಇದ್ವಿ, ಅಮೃತ ಮಹೋತ್ಸವದ ಸ್ಕೀಮಲ್ಲಿ ಒಂದು 35 ಕೋಟಿನ ಒಂದು ಅಮೃತ ಮಹೋತ್ಸವ ಅಂತ ಹೊಟ್ಟ ಹೊಸ ಡಿಜಿಟಲ್ ಲೈಟಿಂಗ್ಸು, ಪಾರ್ಕ್ಗಳು, ಕೆರೆ ಅಭಿವೃದ್ಧಿಗಳು, ಸಿಟಿ. ಯಾಕಂದರೆ ನಮ್ಮದು ಮುಳಬಾಗಲು ತಾಲೂಕು ಆರ್ಟ್ ಆಫ್ ದಿ ಸಿಟಿ ಅಂತಂದರೆ ಟೌನೇ ಬರ್ತದೆ. ಸೊ ನಗರಾಭಿವೃದ್ಧಿಗೆ ಮಾತ್ರ ನಾನು ಇನ್ನೂ ಜಾಸ್ತಿ ಒತ್ತು ಕೊಟ್ಟು ಮಾಡ್ತಾ ಇದ್ದೀನಿ. ಹಳ್ಳಿಗಾಡು ಪ್ರದೇಶದಲ್ಲಿ ಇಲ್ಲಿ ತನಕ ಎಲ್ಲೆಲ್ಲಿ ಪಾಪ ಇದು ನೋಡಿಲ್ಲ. ಈಗ ನಾನು ಕಮಲ್ದಿನ್ನೇ ಯಾಕಡೆ ಹೋದರೆ ರೋಡೇ ನೋಡಿಲ್ಲ, ಆ ರೋಡ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ. ರೋಡ್ಸ್ ಎಲ್ಲ ಸ್ಟಾರ್ಟ್ ಮಾಡಿ ಏನು ಅಭಿವೃದ್ಧಿ ಕಡೆ ನಮ್ಮ ಗಮನ, ಅಭಿವೃದ್ಧಿ ಕಡೆ ಮುಳಬಾಗಲು ತಾಲೂಕು ಜನ ನಮ್ಮನ್ನು ನಂಬಿ ಏನು ಶಾಸಕರು ಮಾಡಿದ್ದಾರೆ ಅಭಿವೃದ್ಧಿ ಕಡೆ ಗಮನ ಕೊಡಬೇಕು ಹೊರತು ನಾವು ಬೇರೆಯವ್ರ ಕಡೆ ಗಮನ ಕೊಡಬಾರ್ದು. ಸೊ ಅದರಿಂದ ನನ್ನ ಧ್ಯೇಯ, ನನ್ನ ಉದ್ದೇಶ, ನನ್ನ ವಿಷನ್ ಖಂಡಿತವಾಗ್ಲೂ ನಾನು ಕಂಪ್ಲೀಟ್ ಮಾಡ್ತೀನಿ. ಸೊ ಒಂದು ಏನೋ ಒಂದು ವಿಷನ್ ಇಟ್ಕೊಂಡು ಮುಳಬಾಗಲು ಬಂದಿದ್ದೀನಿ, ಆ ವಿಷನ್ ನೋಡಿ ಖಂಡಿತವಾಗ್ಲೂ ನಾನು ಮಾಡ್ತಿರ್ತೀನಿ. ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.